ಇಂದು ವಾರ್ಡ್ ಸಂಖ್ಯೆ 9 ರ ಕೆಸರಿಯಲ್ಲಿ ಕಾಂಗ್ರೆಸ್ ಮುಖಂಡ ಇಲ್ಯಾಸ್ ಬಾಬು ಅವರು ಸಾರ್ವಜನಿಕರಿಗೆ ಆದಾಯ ಪ್ರಮಾಣಪತ್ರ ವಿತರಿಸಿದರು ಹೌದು ಪ್ರತಿ ಬಾರಿಯೂ ಇಲ್ಯಾಸ್ ಬಾಬು ಮುಂದೆ ಬಂದು ಆದಾಯ ಪ್ರಮಾಣಪತ್ರಗಳನ್ನು ವಿಧವೆಯರಿಗೆ ಪಿಂಚಣಿ ಕಾರ್ಡ್ಗಳು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಇನ್ನು ಅನೇಕ ಸರ್ಕಾರಿ ಯೋಜನೆಗಳನ್ನು ಮಾಡುವುದಕ್ಕೆ ಸಾರ್ವಜನಿಕರಿಗೆ ಸಹಾಯ ಮಾಡುತ್ತಾರೆ ಇಲ್ಯಾಸ್ ಬಾಬು ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡುತ್ತಾ ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರು ವಾರ್ಡ್ ನಂಬರ್ 9 ರಲ್ಲಿ 250 ಮನೆಗಳು ನಿರ್ಗತಿಕರಿಗೆ ಮಂಜೂರು ಮಾಡುವಂತೆ ವಿನಂತಿಸಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಾ ಇರುವುದರಿಂದ ಇಲ್ಯಾಸ್ ಬಾಬು ಅವರು ಈಗಾಗಲೇ ಮನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಈ ಬಾರಿ ಸರ್ಕಾರವು ನಿರ್ಗತಿಕರಿಗೆ ಮನೆಗಳನ್ನು ಮಂಜೂರು ಮಾಡುತ್ತದೆ ಅಂತ ನನಗೆ ಖಚಿತವಾಗಿದೆ ಅಂತ ಹೇಳಿದರು ಇಲ್ಲಿಯವರು ಡಿಜಿಹಳ್ಳಿ ಮತ್ತು ಕೆಜಿಹಳ್ಳಿ ಸಮಸ್ಯೆಗೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ನಾಯಕ ಇಲ್ಯಾಸ್ ಬಾಬು ಅವರು ಮಾಡಿದ ಕೆಲಸದ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ಈ ವಿಡಿಯೋ ಮುಖ್ಯವರೆಗೂ ನಮ್ಮ ಚಾನೆಲ್ ಮೈಸೂರು ನ್ಯೂಸ್ 21 ಒಂದಿಗೆ ಇದೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡುತ್ತಾರೆ ಮೈಸೂರು ನ್ಯೂಸ್ 21 ಉಚಿತವಾಗಿ ಇನ್ಕಮ್ ಸರ್ಟಿಫಿಕೇಟ್ ಬಹಳ ಚೆನ್ನಾಗಿ ಮಾಡ್ಸಿದೀವಿ ಇವತ್ತು ಏನಂದ್ರೆ ಇದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಬೇಕಾದ್ರೆ ಬಹಳ ಸಮಸ್ಯೆಗಳನ್ನ ಉಂಟಾಗುತ್ತೆ ಇವರು ಅಲ್ಲಿ ಎಫ್ಕೆ ಸತ್ರ ಹೋಗಬೇಕು ಅರ್ಜಿನ ಫಿಲ್ ಮಾಡಬೇಕು ಮತ್ತೆ ಕಚೇರಿಗಳಿಗೆ ಕೊಡಬೇಕು ತಾಲೂಕು ಆಫೀಸ್ ಕೊಡಬೇಕು ಅದ ನಂತರ ಅದು 1 ಲಕ್ಷ 1.5 ಲಕ್ಷ 1 ಲಕ್ಷ 20000 ಒಳಗಿರಬೇಕು ಹಾಗೆಲ್ಲ ಬಹಳ ಸಮಸ್ಯೆಗಳಿದೆ ಅದ ಹಾಗಾಗಿ ನಾವು ಎಲ್ಲರೂ ನಮ್ಮ ಮೌಲ ನಿವಾಸಿಗಳು ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಸೇರಿ ಏನ್ಮಾಡಿದ್ದೀವಿ ಅಂದ್ರೆ ಈ ಸತಿ ನಾವು ಸ್ಕೂಲ್ಗೆ ಶಾಲೆಗಳಿಗೆ ಮತ್ತೆ ಬೇರೆ ಈ ಶಾಲೆಗಳಿಗೆ ಮತ್ತೆ ಅಂಗನವಾಡಿ ಇದು ಸ್ಕಾಲರ್ಶಿಪ್ಗೆ ಅದಕ್ಕೆಲ್ಲ ಬೇಕಾಗುತ್ತೆ ಹಾಗಾಗಿ ನಾವು ಉಚಿತವಾಗಿ ಮಾಡ್ಕೊಡ್ತೀವಿ ಸರ್ ಸುಮಾರ್ ಜನ ಹೇಳ್ತಿದ್ರು ಅವರಿಗೆ ಆಗ್ತಾನೆ ಇರಲಿಲ್ಲ ನಿಮ್ಮ ಕಡೆಯಿಂದ ಸಹಾಯ ಮಾಡಿ ಮಾಡಿಸಿದಿರಾ ಅಂತ ಖಂಡಿತ ಅದು ಯಾಕಂದ್ರೆ ಪಾಪ ದಾಖಲೆಗಳು ಇರಲ್ಲ ಸರಿಯಾಗಿ ದಾಖಲೆಗಳು ಇರಲ್ಲ ಹಾಗಾಗಿ ದಾಖಲೆಗಳನ್ನ ಸರಿಪಡಿಸಿ ನಂತರ ನಾವೆಲ್ಲ ಎಲ್ಲರಿಗೂ ಅನುಕೂಲ ಮಾಡ್ತೀವಿ ನಮ್ಮ ಪ್ರಯತ್ನ ಇದೆ ನಮ್ಮ ಪ್ರಯತ್ನ ಇದೆ ಎಲ್ಲರೂ ಎಲ್ಲ ನಮ್ಮ ನಮ್ಮ ವಾರ್ಡ್ ನಾಟ್ ಸಂಬಂಧಪಟ್ಟಾಗಿ ಎಲ್ಲರಿಗೂ ಅನುಕೂಲ ಆಗಬೇಕು ಅದು ಯಾರಾದ್ರು ಇರಲಿ ಬಡವರು ಇರಲಿ ಶ್ರೀಮಂತರಿರಲಿ ಹಿಂದೂ ಮುಸ್ಲಿಮ್ಸ್ ಯಾರಾದ್ರು ಇರಲಿ ಅವ್ರಿಗೂ ಅನುಕೂಲ ಆಗಬೇಕು ನಮ್ಮ ಕಡೆಯಿಂದ ನಮ್ಮ ಕೆಲಸ ಆವಾಗಿಂದ ಅದೇ ನಾವು ಮಾಡ್ಕೋಬತ್ತಾ ಇದ್ದು ಮುಂದಿನ ದಿನಗಳು ಕೂಡ ನಾವು ಮಾಡ್ತೀವಿ ಈಗ ನಮಗೆ ಸಂತೋಷ ಏನಂದ್ರೆ ನಮ್ಮ ಜೊತೆಯಲ್ಲಿ ಈಗ ನಮ್ಮ ಶಾಸಕರು ತನ್ವೀರ್ ಸೇಠ್ ಇದ್ದಾರೆ ನಮ್ಮ ಅಬ್ದುಲ್ಲಾ ಭಾಯಿ ಅಬ್ದುಲ್ಲಾ ಅವರು ಇದ್ದಾರೆ ನಮ್ಮ ನಗರಪಾಲಿಕೆ ಸದಸ್ಯರು ಬಶೀರ್ ಸಾಹೇಬ್ ಇರಲಿ ಪಂಡು ಸಾಹೇಬ್ ಇರಲಿ ಆಫ್ತಾಬ್ ಇರಲಿ ನಮ್ಮ ಜುಬೇರ್ ಸಾಹೇಬ್ರು ನಸೀರ್ ಭಾಯಿ ಅವರು ಅಬ್ಬಾಸ್ ಅವರು ಎಲ್ಲ ಉಮರ್ ಭಾಯಿ ಅವರೆಲ್ಲ ನಮ್ಮ ಜೊತೆಯಲ್ಲಿ ಇದ್ದಾರೆ ಯಾಕಂದ್ರೆ ಅನುಕೂಲ ಆಗ್ತೈತೆ ಈಗೆಲ್ಲರೂ ನಮ್ಗೆ ಸಹಕರಿಸ್ತವ್ರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಅನುಕೂಲ ಆಗಬೇಕು ಆತ ನಾವು ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ 10 ವರ್ಷದಿಂದ ಬಹಳ ವಂಚಿತವಾಗಿದ್ವಿ ನಾವು ಏನು ನಮಗೆ ಏನು ಮುಖ್ಯವಾದ ಸೌಲಭ್ಯಗಳು ಯಾವ ಥರ ಬರಬೇಕಾಗಿತ್ತು ಅದು ಬಂದಿಲ್ಲ ಏನು ಈಗ ಮನೆ ಭಾಳಷ್ಟು ಇಲ್ಲಿ ಭಾಳಷ್ಟು ಕುಟುಂಬಗಳು ಬಡ ಕುಟುಂಬಗಳವೆ ಅವರಿಗೆ ಸರಿಯ ರೀತಿಯಲ್ಲಿ ಒಂದು ನಿವೇಶನ ಇಲ್ಲ ಒಂದು ಸೂರಿಲ್ಲ ಈಗ ನಾವು ಅಂಚಿನ ಮನೆಗೆ ಹೋಗ್ತೀವಿ ಅಂದರೆ ಇವತ್ತು 300 ರೂಪಾಯಿ 400 ರೂಪಾಯಿ ಬಾಡಿಗೆ ಕೊಡಬೇಕು ಅದೇ ಒಂದು 20-30 ನಾವು ಮನೆ ಬಾಡಿಗೆ ತಗೊಳ್ತೀವಿ ಅಂದರೆ 700 ರೂಪಾಯಿ 800 ರೂಪಾಯಿ ಕೊಡಬೇಕು ಹಾಗಾಗಿ ಇಲ್ಲಿ ಮಿಡ್ಲ್ ಕ್ಲಾಸ್ ಅವರು ಭಾಳ ಇಲ್ಲಿ ಸಫರ್ ಪಡ್ತಾ ಇದ್ದಾರೆ ನಮಗೇನಂದ್ರೆ ಈಗ ನಮ್ಮ ಶಾಸಕರು ತನ್ವೀರ್ ಸೇಠ್ ಅವರು 2.5 ಸಾವಿರ ಮನೆಗಳನ್ನ ಅವ್ರ ಕ್ಷೇತ್ರಕ್ಕೆ ಕೇಳಿದ್ದಾರೆ ಸರ್ಕಾರಕ್ಕೆ ಹಾಗಾಗಿ ನಮ್ಮ ಮನವಿ ಶಾಸಕರಿಗೆ ಈಗ ನಮ್ಮ ವಾರ್ಡ್ ನಂಬರ್ 9ಕ್ಕೆ ಇಲ್ಲಿ ಭಾಳಷ್ಟು ತಮ್ಗೆ ಗೊತ್ತಿರೋಂಥ ವಿಚಾರ ಆಗ ತಾವು ಆಶ್ರಯ ಚೇರ್ಮನ್ ಆಗಿದ್ದಿರಲ್ಲ ಆ ಟೈಮ್ನಲ್ಲಿ ಈ ಬಡಾವಣೆ ಏನಿತ್ತು ಇಲ್ಲಿ ಸುಮಾನೆ ಬ್ಲಾಕ್ ಏನು ಮಾಡಿದ್ದಾರೆ ಈಗ ಆ ಟೈಮ್ನಲ್ಲೇ ಇಲ್ಲಿ ಆಶ್ರಯ ಮನೆಗಳು ಕಟ್ಟಬೇಕಂತ ಒಂದು ನಿಮ್ಮ ಕಾರ್ಯಕ್ರಮ ಇತ್ತು ಸಾವಿರಾರು ಮನೆಗಳು ಕಟ್ಟಬೇಕು ಇಲ್ಲಿ ಇಲ್ಲ ಸ್ಥಳೀಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲಿ ಬಡ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನ ಇತ್ತು ಎಲ್ಲರೂ 2006-08 ಕೆಲವು ಜನಗಳಿಂದ ಅದು ಸಾಧ್ಯ ಆಗಲಿಲ್ಲ ಆಶ್ರಯ ಮನೆಗಳು ಔಟರ್ ರಿಂಗ್ ರೋಡ್ ಬರಬೇಕು ರಿಂಗ್ ರೋಡ್ ಒಳಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಡಿ ಸಿ ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿ ಭಾಳಷ್ಟು ಜನ ಆ ತಡೆ ಮಾಡಿಸ್ರು ಈಗ ಒಂದು ಒಳ್ಳೆ ಅವಕಾಶ ಆಯ್ತು ತಾವು ಶಾಸಕರಾಗಿದ್ದೀರ ಒಳ್ಳೆ ಅನುಭವ ಐತೆ ನಿಮಗೆ
ನಮ್ಮ ಒಂದು ಪ್ರಯತ್ನ ನಮಗೆ ಒಂದು ಮನವಿ ನಮ್ಮ ಮೂಲ ಪರವಾಗಿ ಈ ನಮ್ಮ ನಮ್ಮ ವಾರ್ಡ್ಗೆ ಸುಮಾರು 150 ಮನೆಗಳು ಕೊಡಬೇಕಂತ ನಾವು ಆಲ್ರೆಡಿ ಬಹಳ ಜನತನ ನಾವು ನಿಮ್ಮ ನಂಬಿಕೆ ಮೇಲೆ ನಮ್ಮ ಭರವಸೆ ಮೇಲೆ ನಾವು ಇಲ್ಲಿ ಕಲೆಕ್ಟ್ ಮಾಡಿದ್ದೀವಿ ಹಾಗಾಗಿ ನಾವು ಬರ ದಿನಗಳಲ್ಲಿ ನಿಮ್ಮ ಹತ್ರ ಬಂದು ಒಂದು ಮನವಿ ಮಾಡ್ಕೊತೀವಿ ಈ ಸೂರ್ ಮನೆ ಸೂರ್ ಅಂತ ಒಂದು ಕಾರ್ಯಕ್ರಮ ತಾವು ಕೊಡಬೇಕು ಯಾಕಂದ್ರೆ ಅಜಿಸೆಟ್ ತಮ್ಮ ತಮ್ಮ ತಂದೆ ಆದ್ರ ಅಜಿಸೆಟ್ ಅವರು ಅಜಿಸೆಟ್ ನಗರ ಮಾಡಿದ್ರು ಈಗ ತಾವು ತನ್ವೀರ್ ಸೆಟ್ ನಗರ ಮಾಡಿದ್ದೀರಾ ಬಹಳ ಜನಕ್ಕೆ ಬಡವರಿಗೆ ಎಲ್ಲಾ ಸಮಾಜಕ್ಕೆ ಅನುಕೂಲ ಆಗೈತೆ ಹಾಗಾಗಿ ಇಲ್ಲೂ ಕೂಡ ತಾವು 250 ಮನೆ ನಮಗೆ ಕೊಡಬೇಕು ಅಂತ ನಾವು ನಾನು ನಿಮಗೆ ಹೇಳ್ಕೊತಾ ಇದ್ದೀವಿ ಸರ್ಕಾರ ನಮ್ದೈತೆ ಕಾಂಗ್ರೆಸ್ ಸರ್ಕಾರ ಈಗ 5 ಗ್ಯಾರಂಟಿ ಏನು ಸರ್ಕಾರ ಪ್ರಾರಂಭ ಮಾಡಿತ್ತು ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗ್ತೈತೆ ನಮಗೆ ನಂಬಿಕೆ ಏನಂದ್ರೆ ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಉಪ ಮುಖ್ಯಮಂತ್ರಿ ಆಗಿರಂತದ್ದು ಅವರೆಲ್ಲ ಜನಸೇವೆ ಮಾಡಂತ ಪಕ್ಷದ ಮುಖಂಡರು ಅವರು ಹಾಗಾಗಿ ಅವರ ಮೇಲೆ ನಂಬಿಕೆ ಇದೆ ತಮ್ಮೆಲ್ಲರೂ ಕೂಡ ನಂಬಿಕೆ ಇದೆ ಮತ್ತೆ ಈ ನಮ್ಮ ಬಡ ಜನಗಳಿಗೆ ಅನುಕೂಲ ಮಾಡ್ಕೊಡಬೇಕು ಅಂತ ನಾನು ಹೇಳ್ತೀನಿ ಸರ್ ಆಲ್ರೆಡಿ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿದಿರಾ ನಾವು ಆಲ್ರೆಡಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದೀವಿ ಯಾವತ್ತು ಅವರು 2000 2.5 ಸಾವಿರ ಮನೆ ಬೇಕಂತ ಯಾವತ್ತು ಅವರು ಅರ್ಜಿ ಕೊಟ್ಟರಲ್ಲಿ ಸರ್ಕಾರಕ್ಕೆ ಈಗ ನಾವು ನಿಧಾನ ಮಾಡ್ಕೊಂಡಿದ್ರೆ ಆಗಲ್ಲ ಅದು ಈ ತಕ್ಷಣ ಯಾಕಂದ್ರೆ ಎಲ್ಲರೂ ಬಂದು ಸೇರ್ಕೊತಾರೆ ನಮ್ ಕೊಡಿ ನಮ್ ಕೊಡಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಮೊದಲು ಅರ್ಜಿ ನಮ್ ಬೇಕಲ್ಲ ಹಾಗಾಗಿ ನಾವು ಮೊದಲು ಅರ್ಜಿ ನಾವು ಕೊಡ್ತಾ ಇದೀವಿ ಸೋ ಯಾರು ಬೇಕಾಗಿದೆ ಯಾರಿಗೆ ಅವಶ್ಯಕತೆ ಇದೆ ಅವರದೇ ಡಾಕ್ಯುಮೆಂಟ್ಸ್ ತಕೊಂಡಿದ್ದೀರಾ ಯಾರು ಬಡ ಜನಗಳು ಇದ್ದಾರೆ ಯಾರಿಗೆ ಮನೆ ಕಟ್ಟಕ್ಕೆ ಬಾಡಿಗೆ ಕಟ್ಟಕ್ಕೆ ಅನುಕೂಲ ಇಲ್ಲ ನಾವು ಯಾಕಂದ್ರೆ ಚಿಕ್ಕದೇ ನಾವು ಇರೋದಿಲ್ಲ ಎಲ್ಲಾ ಬೀದಿಲಿ ನಿಮ್ಮ ಎಷ್ಟು ಮನೆಗಳು ಬರುತ್ತೆ ನಮ್ಗೆ ಗೊತ್ತು ಆ ಬೀದಿಲಿ ಮನೆಗಳು ಕುಟುಂಬದ ಹೆಸರುಗಳು ಗೊತ್ತು ನಮಗೆ ಹಾಗಾಗಿ ನಾವು ಅರ್ಜಿ ಕೊಟ್ಟ ಮೇಲೆ ನಾವೇ ಹೋಗ್ಬಿಟ್ಟು ಪರಿಶೀಲನೆ ಮಾಡಿ ಯಾಕಂದ್ರೆ ನಾಳೆ ಶಾಸಕರ ಮುಂದೆ ತಪ್ಪಾಗಬಿಡ್ದು ಇರಂತವರಿಗೆ ಇವರು ಮಾಡ್ಕೊಡ್ತಾರಂತ ಒಂದು ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಇಲ್ಲಿ ಅದು ಸುಳ್ಳಾಗಬಿಡ್ದು ಸತ್ಯ ಇರಬೇಕು ಯಾರಿಗೆ ಮನೆ ಇಲ್ಲ ಅಂತವ್ರನ್ನ ಸೂರ್ ಕೊಡಬೇಕು ಅಂತ ನಾವು ಸಾಹೇಬರ ಹತ್ರ ನಾವು ತಿಳ್ಕೊತೀವಿ ಸರ್ ಅದೇ ರೀತಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಬಗ್ಗೆ ಕೋಲಾರ ಸಂಸದರು ಏನು ತನ್ವೀರ್ ಸೇಟ್ ಬಗ್ಗೆ ಮಾತಾಡಿದ್ದಾರೆ ಆ ವಿಷಯಕ್ಕೆ ನೀವು ಕೂಡ ಕಾಂಗ್ರೆಸ್ ಮುಖಂಡರಾಗಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಒಂದು ಘಟನೆ ನಡೀತದು ಅದರಲ್ಲಿ ನಮ್ಮ ತನ್ವೀರ್ ಸೇಟ್ ಸಾಹೇಬರು ಯಾರು ನಿರಪರಾಧಿ ಇದ್ದಾರೆ ಅಂತವ್ರನ್ನ ಬಿಡುಗಡೆ ಮಾಡಬೇಕು ಕೇಸಿಂದ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಅದು ಒಂದು ದೊಡ್ಡ ಯಾಕಂದ್ರೆ ಅಪರಾಧ ಸ್ಥಾನದಲ್ಲಿ ಯಾರಿದ್ದವ್ರಿಗೆ ಕ್ರಮ ತಗೊಳ್ಳಿ ಅಲ್ಲಿ ಕೆಜೆ ಹಳ್ಳಿ ಡಿಜೆ ಹಳ್ಳಿ ಅದೊಂದು ಸುಯೋಜಿತ ಕಾರ್ಯಕ್ರಮ ಅದು ಅಲ್ಲೇನು ಶಾಸಕರಿದ್ರು ಅವ್ರ ತಂಗಿ ಮಗನೂ ಯಾರೋನು ನಮ್ಮ ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅವರು ಕೆಡದಾಗಿ ಹೇಳಿ ಒಂದು ಘಟನೆ ನಡೆದಿದ್ದದ್ದು ಅದಕ್ಕೆ ತನ್ವೀರ್ ಸೇಠ್ ಸಾಹೇಬರು ಯಾರು ನಿರಪರಾಧಿಗಳಿದ್ದಾರೆ ಯಾ ಜೈಲಿನಲ್ಲಿ ಸಫರ್ ಮಾಡಿಕೊಂಡಿದ್ದಾರೆ ಅಂಥವ್ರನ್ನ ಸರ್ಕಾರ ಕೈ ಬಿಡಬೇಕಂತ ಕೇಳಿಕೊಂಡಿದ್ದಾರೆ ನಾವು ಅವರಿಗೆ ನಮ್ಮ ರಾಜ್ಯದ ಪರವಾಗಿ ಎಲ್ಲ ಸಮಾಜದ ಪರವಾಗಿ ಅವ್ರಿಗೂ ಕೃತಜ್ಞತೆಯನ್ನು ಹೇಳ್ತೀನಿ ಯಾಕಂದ್ರೆ ಅಪರಾಧ ಸ್ಥಾನದಲ್ಲಿದ್ದರೂ ಯಾರಾದ್ರೂ ಶಿಕ್ಷೆಯನ್ನು ಅನುಭವಿಸಿ ನಮ್ಗೆ ಬೇಕಾಗಿಲ್ಲ ಅದು ನಿರಪರಾಧ ಯಾಕಂದ್ರೆ ನಿರಪರಾಧ ಯಾರು ಇದ್ದಾರೆ ಅವ್ರು ಬಿಡು ಮಾಡಲಿ ಕೋಲಾರ ಸಂಸದರು ಏನು ಹೇಳಿದ್ದಾರೆ ತನ್ವೀರ್ ಸೇಟ್ ಒಂದು ಟೆರರಿಸ್ಟ್ ಅಂತ ಈ ವಿಷಯಕ್ಕೆ ನೀವೇನು ಹೇಳ್ತೀರಾ ಕೋಲಾರ ಸಂಸದರು ಅಂದ್ರೆ ಎಲ್ಲರೂ ಗೊತ್ತಲ್ಲ ಟೆರರಿಸ್ಟ್ ಅಂತ ಹೇಳ್ಕೊಳ್ಳೆ ಗೆಲ್ಲಿಸ್ತಾರ ಜನ ನಾ 5-6 ಸರ್ತಿ ಗೆದ್ದಿರಂತವ್ರು ಗೆಲ್ಲಿಸ್ತಾರ ಈಗ ಮುಸಲ್ಮಾನ್ ಮತದಾರರು ಹಿಂದೂ ಮತದಾರರು ಇಬ್ರು ಸೇರಿ ಮಾತ್ರ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗೋದು ಈಗ ಹಿಂದೂ ಮತದಾರರು ಪಾಪ ಎಲ್ಲರೂ ಮತ ಕೊಟ್ಟಿದಾರಲ್ಲ ಮೇಜರ್ ಆಗಿ ಕೊಟ್ಟಿದಾರಲ್ಲ ಅವ್ರು ಟೆರರಿಸ್ಟ್ ಇದ್ದ ಇರ್ತಾದ್ರೆ ಎಲ್ಲಿ ಒಟ್ಟು ಕೋಟ್ ಕೊಡ್ತಾ ಇದ್ರು ಸುಮ್ಮನೆ ಅದು ಗೂಬೆಗೆ ಕೂರಿಸೋದು ಕೆಲಸಗಳು ಮಾಡಬಾರ್ದು ಯಾಕಂದ್ರೆ ಅವರು ಒಂದು ನಿರಪರಾಧಿಗಳಿಗೆ ಅನುಕೂಲ ಮಾಡಿ ಅಂತ ಕೇಳಿದ್ದಾರೆ ಅಪರಾಧ ಸ್ಥಾನದಲ್ಲಿ ಅವ್ರಿಗೆ ಅನುಕೂಲ ಮಾಡಿ ಅಂತ ಕೇಳಲಿಲ್ಲ ಅವರು ಯಾರು ಆ ಘಟನೆಯಲ್ಲಿ ಇರಲಿಲ್ಲ ಗುಮಾನಿದಲ್ಲಿ ಗುಮಾನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಯಾರ ಮೇಲೆ ಕೇಸ್ ಮಾಡಿದ್ದಾರೆ ಅಂತವ್ರನ್ನ ಬಿಡು ಮಾಡಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸರ್ बाबू भैया हमना इनकमा बना को दिए इनकमा बना को हर चीज़ की हमना सहूलत कर को दे रही अब घरान का कर को देती करी भल्ला की जने घरा नहीं सो भाड़े बंदे तो खाने नहीं रहता खाने रहा तो भाड़े को नहीं रहता बहुत से जने को बहुत ये कर को दे रही
इनकम सर्टिफिकेट आपके पास नहीं था? इनकम सर्टिफिकेट हमने पूरे अंक भी बना को दिए सब बाबू भैया से। बाबू भैया कैसे फ्री एक रुपया क्या भी नहीं ले रही उन्होंने, उनके हाथ से उन्होंने बना को कर को दे दी। सो हमना पिंशन बना को दिए, हर काम भी हमना सही कर को देती। और तो पहले से जी होते में बेटी को बना दिए, हमना बना को दिए। और क्या भी तकलीफ रही तो हमना घर का ने भी आपको बोलती। कितने साल से ही तुम्हें केसरे में? हमें केसरे में 35 साल है आपको, जब से भी हमना उनको चना खाते, फुल चना खाते। हमारे यजमान को सभी गोलियां को दवाइयां को सब पासन देते थे। हमना भी क्या तकलीफ रही तो घर को आपको बोल को आप बोल देती। और पिंचिन बना को दिए, बेटी को बना को दिए, सब करती है। कौन बना के दिया सर? बाबू भैया। पिंचिन के कितने पैसे आते हैं? अब 800 आ रहे। हाँ, तो उसमें तुम ना सहूलत हो रही है? सहूलत हो चे खाती है, उसे खाती भी मिले तो रास्ते में और देती हम ना खर्चा को बता कर। घर का भाड़ा बन ली चू उसमें चे, दवाइयां को सब उसमें कर ली चे। और घर के काम को जाचो, हमारे यहाँ तो एक भी मर्द माना नहीं है। हमें भी हमारे बच्चे छेंसो, मिलको भाई को बच्चे भी हमें छेंसो। और शादियां को भी जरा मदद करे उन्होंने, हमना बच्चे के नवासियां को शादियां को मदद करे उन्होंने। बहुत लो सही हमें उन्होंने सभी हमारी तकलीफ को सभी काम मिले तो सलाम करे तो क्या भी बोलती हमना, क्या होना बोलती हम पता चल। अस्सलाम वालेकुम। 2000 का फी करा को देखो ही, लाइट की बिल का करा को देखो ही, इनकम सर्टिफिकेट करा को देखो ही, घर बैठे फोन कर को बुला को इज्जत के साथ हमना कर को दे रही। बाबू भैया को ये बार वोट में आगे लाना कर को ही इंशाल्लाह। हमें सब दुआ कर रही, उन्होंने दे हमारे जिस गरीबों को हेल्प कर रही, वैसे आगे हम। भैया आइडेंटिटी कार्ड बनाए, आधारा बना दिए, मुझे इनकम बना दिए, सुख पासी भी बना दिए, पिंचिन भी बना दिए। अल्लाह उनकी कमाई में बरकत दे दे, अल्लाह उन अच्छे कामयाब तो होंगे, सब बात की भी करे हम। इनकम बना दिए, इनकम भी बना दिए, पहले भी उन्हें बना दिए थे, चावल का सब भी उन्हें करें सब।